ಹಲೋ, ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅತಿ ಕಡಿಮೆ ಖರ್ಚಿನಲ್ಲಿ ಯಾವ ಡ್ರಿಂಕ್ಸನ್ನು ಕುಡಿದು ನಮಗೆ ತೂಕವನ್ನು ಕಡಿಮೆ ಮಾಡ್ಬೋದು, ಅದ್ರ ಜೊತೆಗೆ ನಮ್ಮ ಸ್ಕಿನ್ ಗ್ಲೋ ಆಗಿನೇ ವೈಟನಿಂಗ್ ಆಗೋಕ್ಕೆ ಯಾವ ಡ್ರಿಂಕ್ಸ್ ಬೆಸ್ಟ್ ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಇದೇ ಥರ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೋಕೆ. ಈ ವೀಡಿಯೋಸನ್ನು ಸ್ಕಿಪ್ ಮಾಡದೆ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ ಫ್ರೆಂಡ್ಸ್. ಓಕೆ, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಕಡಲೆ ಬೀಜ. ಕಡಲೆ ಬೀಜ ಬಡವರ ಮನೆಯ ಬಾದಾಮ್ ಅಂತಲೇ ಕರೆಯೋಣ. ಇದು ಅತಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವಂಥ ಪ್ರೋಟೀನ್ ಸಪ್ಲೈ ಮಾಡುವಂಥ ಒಂದು ಚೀಪ್ ರೇಟ್ನಲ್ಲಿರುವಂಥ ಫುಡ್. ಓಕೆ, ಈ ಒಂದು ಕಡಲೆ ಬೀಜವನ್ನು ಯಾವ ರೀತಿ ತಿನ್ನಬೇಕು, ಯಾವ ರೀತಿ ಜ್ಯೂಸ್ ಪ್ರಿಪೇರ್ ಮಾಡಬೇಕು, ಯಾವಾಗ ತಿನ್ನಬೇಕು, ಇದು ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡುತ್ತೆ, ಹಾಗೆಯೇ ಇದು ಗರ್ಭಿಣಿ ಹೆಂಗಸರು ತಿನ್ನೋದ್ರಿಂದ ಏನು ಗುಣಗಳಿವೆ, ಇದು ಹೇಗೆ ನಮ್ಮ ಸ್ಕಿನ್ನನ್ನು ಬೆಲ್ಲಗೆ ಹಾಗೆಯೇ ಗ್ಲೋ ಮಾಡುತ್ತೆ ಅನ್ನೋದನ್ನು ಕೂಡ ಡೀಟೇಲ್ಸ್ ಆಗಿ ಇದರ ಅಮೇಝಿಂಗ್ ಗುಣಗಳನ್ನು ಹೇಳ್ತಾ ಇದ್ದೀನಿ. ಇದರ ಬೆನಿಫಿಟ್ಸ್ ಅಂತೂ ಗೊತ್ತಾದರೆ ಈ ಒಂದು ಕಡಲೆ ಬೀಜವನ್ನು ನೆಗ್ಲೆಕ್ಟ್ ಮಾಡೋದೇ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಡಯಟ್ನಲ್ಲಿ ರೆಗ್ಯುಲರ್ ಆಗಿ ಆ್ಯಡ್ ಮಾಡೋಕ್ಕೆ. ಈ ಕಡಲೆ ಬೀಜದಲ್ಲಿ ನಮ್ಮ ಶರೀರಕ್ಕೆ ಗುಣಕರವಾದಂತಹ ಒಳ್ಳೆಯ ಫ್ಯಾಟ್, ಸ್ಯಾಚುರೇಟ್ ಫ್ಯಾಟ್, ಹಾಗೆಯೇ ಮೋನೋ ಸ್ಯಾಚುರೇಟ್ ಫ್ಯಾಟ್ ಇರೋದ್ರಿಂದ ಇದು ನಮ್ಮ ಶರೀರಕ್ಕೆ ಬೇಕಾದಂತಹ ಎನರ್ಜಿ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, 100 ಗ್ರಾಮ್ನಷ್ಟು ಈ ಒಂದು ಕಡಲೆ ಬೀಜದಲ್ಲಿ 49 ಗ್ರಾಮ್ನಷ್ಟು ಗುಡ್ ಫ್ಯಾಟ್ ಅಂಶ ಅಡಗಿದೆ. ಓಕೆ, ಹಾಗೆಯೇ ಇದು ನಮ್ಮ ಶರೀರದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸಿ ಗುಡ್ ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುವಂಥದ್ದು. ಓಕೆ, ಅಂದರೆ ನಮ್ಮ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಧ್ಯಯನದ ಪ್ರಕಾರ ಕಂಡುಬಂದಿದೆ. ಹಾಗೆಯೇ ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಕಾಪರ್ ಎಂಬ ಎಲಿಮೆಂಟ್ಸ್ ಕೂಡ ಅಡಗಿದೆ. ಅದು ಮಾತ್ರ ಅಲ್ಲ, ಶರೀರಕ್ಕೆ ಗುಣಕರವಾದಂಥ ಬಯೋಟಿನ್, ನಿಯಾಸಿಲ್, ಫೋಲಿಕ್ ಆ್ಯಸಿಡ್ನಂಥ ವೈಟಮಿನ್ಸ್ಗಳು ಕೂಡ ಅಡಗಿರುವಂಥದ್ದು. ಇದು ನಮ್ಮ ಶರೀರಕ್ಕೆ ಫೋಲಿಕ್ ಆ್ಯಸಿಡ್ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಪ್ರತ್ಯೇಕವಾಗಿ ಹೇಳೋದಾದರೆ ಗರ್ಭಿಣಿ ಹೆಂಗಸರಿಗೆ, ಅಂದರೆ ಫೋಲಿಕ್ ಆ್ಯಸಿಡ್ ಹಾಗೆಯೇ ಬಯೋಟಿನ್ ಇರುವಂಥ ಫುಡ್ಡನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು. ಅಂದರೆ ಗರ್ಭಿಣಿ ಹೆಂಗಸರು 60-70 ಗ್ರಾಮ್ನಷ್ಟು ಡೈಲಿ ಅವರ ಫುಡ್ನಲ್ಲಿ ರಾತ್ರಿ ನೀರಲ್ಲಿ ಹಾಕಿರುವಂತಹ ನೆಲಕಡಲೆಯನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಫೋಲಿಕ್ ಆ್ಯಸಿಡ್ ಹಾಗೆಯೇ ಬಯೋಟಿನ್ ಇರುವಂತಹ ಫುಡ್ಡನ್ನು ಸಾಮಾನ್ಯವಾಗಿರುವಂಥವರು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಕೊಡೋಕ್ಕೆ, ಸ್ಕಿನ್ ವೈಟನಿಂಗ್ ಆಗೋಕ್ಕೆ, ಹಾಗೆ ನಮ್ಮ ಕೂದಲ ಬೆಳವಣಿಗೆಗೆ ಜೊತೆಗೆ ನಮ್ಮ ಸ್ಕಿನ್ ಯಂಗ್ ಆಗಿಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ರಿಚ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹಾಗೆಯೇ ಇದರಲ್ಲಿರುವ ಒಮೇಗಾ 6 ಫ್ಯಾಟಿ ಆ್ಯಸಿಡ್ಸ್ ನಮ್ಮ ಹೃದಯಕ್ಕೆ ಗುಡ್ ಎನರ್ಜಿ ಸೋರ್ಸಸ್ ಆಗಿ ವರ್ಕ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಬರೋದನ್ನು ತಡೆಗಟ್ಟುತ್ತೆ. ಓಕೆ, ಅದು ಮಾತ್ರವಲ್ಲ, ಅತ್ಯವಶ್ಯಕವಾಗಿ ವೈಟಮಿನ್ಸ್, ಮ್ಯಾಗ್ನೀಷಿಯಂ, ಕಾಪರ್, ಪೊಟ್ಯಾಷಿಯಂ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡೋಕ್ಕೆ ಈ ಒಂದು ಕಡಲೆ ಬೀಜ ಹೆಲ್ಪ್ ಮಾಡುವಂಥದ್ದು. ಇಲ್ಲಿ ವ್ಯಾಯಾಮ ಮಾಡುವವರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಪ್ರೋಟೀನ್ ಸಪ್ಲೈ ಮಾಡುವಂಥ ಒಂದು ಫುಡ್ ಅಂತಲೇ ಹೇಳೋಣ ಇದು. ಓಕೆ, ಕಡಲೆ ಬೀಜವನ್ನು ರೆಗ್ಯುಲರ್ ಆಗಿ ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡೋದ್ರಿಂದ 100 ಗ್ರಾಮ್ ಕಡಲೆ ಬೀಜದಲ್ಲಿ 28-29 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಅಡಗಿದೆ. ಇದರಿಂದ ಇದು ಅತಿ ಕಡಿಮೆ ಖರ್ಚಿನಲ್ಲೂ ಕೂಡ ನಮಗೆ ನಮ್ಮ ಶರೀರಕ್ಕೆ ಬೇಕಾದಂಥ ಪ್ರೋಟೀನ್ ಸಪ್ಲೈ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಬ್ಬ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿಗೆ 60 ಕೆಜಿ ಇದ್ದರೆ ಡೈಲಿ 60 ಗ್ರಾಮ್ನಷ್ಟು ಪ್ರೋಟೀನ್ ಅವಶ್ಯಕತೆ ಇದೆ. ಇನ್ನು ಪ್ರೋಟೀನ್ ಶೇಕ್ ಆ ಥರ ಕುಡಿಯೋಕ್ಕೆ ಕಷ್ಟ ಇರುವವರಿಗಂತೂ ಇದರಲ್ಲಿ ಧಾರಾಳವಾಗಿ ಕಡಲೆ ಬೀಜದಲ್ಲಿ ಪ್ರೋಟೀನ್ ಅಂಶ ಅಡಗಿದೆ. ನಮಗೆ ಧೈರ್ಯವಾಗಿ ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡುವಂಥ ಒಂದು ಫುಡ್ ಅಂತಲೇ ಹೇಳೋಣ. ವ್ಯಾಯಾಮ ಮಾಡುವವರು ಈ ಒಂದು ಕಡಲೆ ಬೀಜವನ್ನು 30-30 ನಿಮಿಷದ ಮುಂಚೆ ಅಥವಾ 30 ನಿಮಿಷದ ವ್ಯಾಯಾಮ ಮಾಡಿದ 30 ನಿಮಿಷದ ನಂತರ ತಿನ್ನೋದ್ರಿಂದ ಮಸಲ್ ಟೋನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಓಕೆ, ತೂಕ ಜಾಸ್ತಿ ಇರುವವರು, ವೆಯ್ಟ್ ಲಾಸ್ ಮಾಡೋಕ್ಕೆ ಬಯಸುವವರೆಲ್ಲ ಈ ಒಂದು ಕಡಲೆ ಬೀಜವನ್ನು ಡೈಲಿ ಡಯಟ್ನಲ್ಲಿ ಆ್ಯಡ್ ಮಾಡಿದಾಗ ನಮ್ಮ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ. ಹೇಗೆ ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅತಿ ಕಡಿಮೆ. ಓಕೆ, ಅಂದರೆ 100 ಗ್ರಾಮ್ನಷ್ಟು
ಕಡಲೆ ಬೀಜದಲ್ಲಿ ಇರೋ ಕಾರ್ಬೋಹೈಡ್ರೇಟ್ ಅಂದರೆ 16.5 ಅಷ್ಟೇ ಇರೋದು ಕಾರ್ಬೋಹೈಡ್ರೇಟ್. ಇದನ್ನು ನಾವು ಧೈರ್ಯವಾಗಿ ನಮ್ಮ ಡಯಟ್ನಲ್ಲಿ ಅಥವಾ ಒಂದೊತ್ತಿನ ಫುಡ್ಡನ್ನಾಗಿ ನಾವು ಆ್ಯಡ್ ಮಾಡ್ಬೋದು. ಅದು ಹಾಗೆಯೇ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಕೂಡ ನಮಗೆ ಹಸಿವನ್ನು ಕೂಡ ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ತೂಕ ಕೂಡ ಕಡಿಮೆ ಆಗುವಂಥದ್ದು. ಹಾಗೆಯೇ ವೆಯ್ಟ್ ಲಾಸ್ ಮಾಡುವಾಗ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬರದಾಗೆ, ಅಂದರೆ ಸ್ಕಿನ್ ಡಲ್ ಆಗೋದು, ಕೂದಲು ಉದುರೋದು, ಆಮೇಲೆ ಪಿರಿಯಡ್ಸ್ ಲೇಟ್ ಆಗೋದು, ಈ ರೀತಿಯ ಪ್ರಾಬ್ಲಮ್ಸ್ ಬರದಾಗೆ ತಡೆಗಟ್ಟೋಕ್ಕೂ ಕೂಡ ಈ ಕಡಲೆ ಬೀಜ ತುಂಬಾ ಹೆಲ್ಪ್ ಮಾಡುವಂಥದ್ದು. ಓಕೆ, ಇನ್ನು ಈ ಒಂದು ಜ್ಯೂಸನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹಾಗೆಯೇ ಇದನ್ನು ಯಾವ ರೀತಿ ಕುಡಿಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ಫ್ರೆಂಡ್ಸ್, ನಾನು ಇವಾಗ 70-80 ಗ್ರಾಮ್ನಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನು ಒಂದ್ಸಲ ವಾಶ್ ಮಾಡಿ ತೆಗೆಯೋಣ. ಇನ್ನು ನಾವು ನೆನೆಸಿಟ್ಟಂತಹ ನೀರನ್ನು ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗಬೇಡಿ, ಅದನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡು ಕುಡಿಯುವಂಥದ್ದು. ಓಕೆ ಓಕೆ ಫ್ರೆಂಡ್ಸ್, ಇವಾಗ ನೀರಲ್ಲಿ ಹಾಕಿಟ್ಟಿದ್ದೀನಿ. 7-8 ಅವರ್ಸ್ ತನಕ ನೀರಲ್ಲಿ ಹಾಕಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಯೂಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಜ್ಯೂಸ್ ಮಾಡಿ ಕುಡಿಯೋಣ. ಓಕೆ, ಕೆಲಸಕ್ಕೆ ಹೋಗುವವರಾಗಿದ್ದರೆ, ಬ್ರೇಕ್ಫಾಸ್ಟೆಲ್ಲ ಸ್ಕಿಪ್ ಮಾಡುವವರಾಗಿದ್ದರೆ, ಧೈರ್ಯವಾಗಿ ಒಂದು ಗ್ಲಾಸ್ನಷ್ಟು ಈ ಒಂದು ಕಡಲೆ ಬೀಜದ ಜ್ಯೂಸನ್ನು ಕುಡಿಯೋದ್ರಿಂದ ಅವಶ್ಯಕತೆ ಇರುವಂಥ ಪೋಷಕಾಂಶಗಳು ಸಿಗುತ್ತೆ, ಹಾಗೆಯೇ ತೂಕ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವವರಿಗೆ ಇದೊಂದು ಒಳ್ಳೆಯ ಬೆನಿಫಿಷಿಯಲ್ ಆಗಿ ತೂಕ ಕಡಿಮೆ ಮಾಡುವಂಥದ್ದು. ಓಕೆ, ಇನ್ನು ವರ್ಕ್ನಲ್ಲಿ ಬ್ಯುಸಿ, ಮಾರ್ನಿಂಗ್ 7 or 8 o'clock ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಲಾಂಗ್ ಟೈಮ್ ತಗೊಂಡು ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ಫುಡ್ ಕಾರ್ಬೋಹೈಡ್ರೇಟ್ನಂತಹ ಫುಡ್ಡನ್ನು ತಿನ್ನೋದ್ರಿಂದ ತೂಕ ಜಾಸ್ತಿ ಆಗ್ತಾ ಬರುತ್ತೆ. ಆ ಥರ ಸಿಚುವೇಶನಲ್ಲಿ ಇರುವವರಿಗೆ ನಮ್ಮ ಈ ಒಂದು ಟಿಫನ್ನಲ್ಲಿ ಈ ಥರ ಕಡಲೆ ಬೀಜವನ್ನು, ನೀರಲ್ಲಿ ನೆನೆಸಿಟ್ಟಂತಹ ಕಡಲೆ ಬೀಜವನ್ನು ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ತೂಕ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮಗೆ ತೂಕನೂ ಜಾಸ್ತಿ ಆಗಲ್ಲ, ಅಂದರೆ ಈ ಒಂದು ಕಡಲೆ ಬೀಜದಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಇರೋದು. ಇನ್ನು ಡಯಟ್ ಫಾಲೋ ಮಾಡೋಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವವರಿಗೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ನಷ್ಟು ಈ ಒಂದು ಕಡಲೆ ಜ್ಯೂಸ್ ಕುಡಿಯೋದ್ರಿಂದ ತೂಕನೂ ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ, ನಮ್ಮ ಕೂದಲ ಬೆಳವಣಿಗೆ ಕೂಡ ಗ್ರೋತ್ ಆಗೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಡ್ರಿಂಕ್ಸ್. ಓಕೆ, ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೂಡ ಸಿಗುತ್ತೆ, ಅಂದರೆ ಮೇಯ್ನ್ ಆಗಿ ನಮ್ಮ ಹಸಿವನ್ನು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಜ್ಯೂಸ್ ಮಾಡೋಕ್ಕೆ ಫೆಸಿಲಿಟಿ ಇಲ್ಲದವರಿಗೆ ಹಸಿಯಾಗಿನೇ ಇದನ್ನು ತಿನ್ಬಹುದು. ಓಕೆ, ಅಂದರೆ ಟೈಮ್ ಪಾಸಿಗೆ ನಾವು ಟಿವಿ ನೋಡೋವಾಗ ಆಗಿರ್ಬೋದು ಅಥವಾ ಹೊರಗಡೆ ಹೋಗುವಾಗ ಕ್ರೇವಿಂಗ್ಸ್ ಆಗುವಾಗ ಈ ಥರ ಟೈಮ್ಸ್ನಲ್ಲಿ ನಮಗೆ ಈ ಒಂದು ಕಡಲೆ ಬೀಜವನ್ನು ಜಗಿದು ತಿನ್ನೋದ್ರಿಂದ ಕೂಡ ಅದರಲ್ಲಿ ನಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಫೈಬರ್ ಅಂಶ ಇರೋದ್ರಿಂದ ನಮಗೆ ಹಸಿವಾಗದಂತೆ ತಡೆಗಟ್ಟುತ್ತೆ, ಅಂದರೆ ಇದು ಜೀರ್ಣಕ್ರಿಯೆ ಆಗೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಈ ರೀತಿ ಆದಾಗ ನಮಗೆ ನಮ್ಮ ಹೊಟ್ಟೆ ತುಂಬಿದಂಥ ಫೀಲ್ ಇರುತ್ತೆ, ಇದರಿಂದ ನಮಗೆ ನಮಗೆ ಹಸಿವನ್ನು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ. ಓಕೆ, ಇನ್ನು ಇದಕ್ಕೆ ನಮಗೆ ಬೇಕಿದ್ರೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಬೆಲ್ಲವನ್ನು ಮೆಲ್ಟ್ ಮಾಡಿದ್ದೀನಿ ಜಗ್ಗೇರಿ ಆಪ್ಷನಲ್, ಬೇಕಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದ್ರೆ ನಮಗೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಕ್ಕೆ. ಹಾಗಂತ ಜಗ್ಗೇರಿ 20-30 ಗ್ರಾಮ್ನಷ್ಟು ಡೈಲಿ ಆ್ಯಡ್ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ತೂಕ ಜಾಸ್ತಿ ಆಗಲ್ಲ. ತೂಕ ಜಾಸ್ತಿ ಆಗೋದಾದರೆ 100 ಗ್ರಾಮ್ಗಿಂತ ಜಾಸ್ತಿ ಡೈಲಿ ನಾವು ಈ ಒಂದು ಬೆಲ್ಲವನ್ನು ಕನ್ಸ್ಯೂಮ್ ಮಾಡೋದ್ರಿಂದ. ಓಕೆ, ಇದು ಒಂಥರ ಜಪಾನೀಸ್ ಸ್ಕಿನ್ ವೈಟನಿಂಗ್ ಗ್ಲೋವಿಂಗ್ ಆ್ಯಂಡ್ ವೆಯ್ಟ್ ಲಾಸ್ ಸೀಕ್ರೆಟ್ ಅಂತಲೇ ಹೇಳೋಣ. ಜಪಾನೀಸ್ ಬೆಳಗ್ಗೆ ಎದ್ದ ತಕ್ಷಣ 2 ಟೇಬಲ್ಸ್ಪೂನ್ನಷ್ಟು ಅಥವಾ 50-60 ಗ್ರಾಮ್ನಷ್ಟು ರೆಗ್ಯುಲರ್ ಆಗಿ ಈ ಕಡಲೆ ಬೀಜದ ಜ್ಯೂಸನ್ನು ಕುಡಿತಾರೆ ವಿತ್ ಮಿಲ್ಕ್ಗೆ ಆ್ಯಡ್ ಮಾಡಿಕೊಂಡು. ಓಕೆ, ನಾನು ಯಾವುದೇ ಕಾರಣಕ್ಕೆ ಇಲ್ಲಿ ಮಿಲ್ಕ್ ಯೂಸ್ ಮಾಡಿಕೊಂಡಿಲ್ಲ. ನಿಮಗೆ ಮಿಲ್ಕ್ ಬೇಕಿದ್ರೆ ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್, ಸಿ ಯು.